ಬರೀ ಮಾಜಿ ಶಾಸಕ ಅಲ್ಲ, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್, ಮಾಜಿ ಶಾಸಕ, ಮಾಜಿ ಸಂಸದ, ಮಾಜಿ ಸಚಿವ ಎಲ್ಲವನ್ನ ನನ್ನ ಜಿಲ್ಲೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿಯ ಸಭೆಗೆ ಆಗಮಿಸಿರ್ತಕ್ಕಂತ, ನಮ್ಮೆಲ್ಲರಿಗೂ ಅಭಿವೃದ್ಧಿಯ ರುಚಿ ತೋರಿಸಿದಂತ ಉಪಮುಖ್ಯಮಂತ್ರಿಗಳಾಗಿ, ಹಲವಾರು ಇಲಾಖೆ ಸಚಿವರಾಗಿ, ಇವತ್ತಿಗೂ ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನ ಈ ರಾಜ್ಯದಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇರ್ತಕ್ಕಂತ ಅಶೋಕ್ ಗಣ್ಣ ಅವರೇ, ಹಾಗೆಯೇ ನಾನು ಅಶೋಕ್ ಗಣ್ಣರಿಗೆ ಹೇಳ್ತಾ ಇದ್ದೀನಿ, ನಮ್ಮವರು ಜೆಡಿಎಸ್ ಅಭ್ಯರ್ಥಿನ ಮೈಸೂರು ಕ್ಷೇತ್ರದಲ್ಲಿ ಹಾಕಿದ್ರು, ನಮ್ಮ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಿ ಅಂತ ಅಲ್ಪ ಸ್ವಲ್ಪ ಖರ್ಚು ಕಾಸು ಕೊಟ್ರೆ ಕದ್ದೋಗಿ ಪ್ರತಾಪ್ ಸಿಂಗ್ ಮಂಡ್ ಕೊಟ್ಟು ಕದ್ದು ಓಟ್ ಹಾಕ್ಬಿಡೋರು. ಈ ಸಲ ಬಹಿರಂಗವಾಗಿ ಅವನ ಒತ್ತಕ ಮೆರಿಬೇಕು ಅಂತಿದ್ದು ಪಕ್ಷದ ತೀರ್ಮಾನ. ಈ ಭಾಗಕ್ಕೆ ಮಹಾರಾಜರ ವಂಶಸ್ಥರು, ಮಹಾರಾಜರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಅವರು ಹಾಕಿರ್ತಕ್ಕಂಥದ್ದು ಸಂತೋಷ. ಅದರ ನೇತೃತ್ವವನ್ನ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಸಬೇಕು ಅಂತೇಳಿ ಹಲವಾರು ಭಾಗಗಳಲ್ಲಿ ಓಡಾಡ್ತಾ ಇರ್ತಕ್ಕಂಥ ನಮ್ಮ ಪ್ರತಾಪ್ ಸಿಂಹ ಅಣ್ಣವ್ರೆ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಎರಡು ಪಕ್ಷದ ಮುಖಂಡ್ರೆ, ನಾನು ಬಿಜೆಪಿ ಅಧ್ಯಕ್ಷ ನಮ್ಮ ಡಾಕ್ಟರ್ ಹೇಳ್ತಾ ಇದ್ದೆ, ಒಟ್ಟಿಗೆ ಹೇಳ್ಬಿಡ್ತೀನಿ, ಯಾರೋ ಅನ್ಯತ ಭಾವಿಸೋದು ಬಿಡು ಅಂತೇಳಿ, ಎರಡು ಪಕ್ಷದ ಹಿರಿಯರೇ, ಸ್ನೇಹಿತರೆ, ಪತ್ರಿಕಾ ಮಾಧ್ಯಮದ ಗೆಳೆಯರು, ನಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರು, ನಾನು ಹೇಳ್ತಾ ಇದ್ದೆ, ಫಸ್ಟ್ ನಮ್ಮ ಭಾಷಣ ಕೇಳಿ ಬರೀರಿ, ಅಶೋಕ್ ಅಣ್ಣ ಮೇಲೆ ಹೇಳ್ತದೆ ಆಮೇಲೆ ಬರ್ಕೊಳ್ಳ್ರಿ ಅಂತೇಳಿ. ಪಾಪ ನಿನ್ನೆ ತಾನೇ ಏನು ಜೆಡಿಎಸ್ ಬಿಜೆಪಿ ಎರಡು ಫಲಾನುಭವಿ ನಮ್ಮ ಚಲುವಾಯಿಸಿದ ಅಭಿಯೋಗ, ನಮ್ಮ ಅಶೋಕ್ ಅಣ್ಣ ಗೊತ್ತು ಚೆನ್ನಾಗಿ, ನಿಜ ಹೇಳ್ಬೇಕಾಯ್ತು ನೀವು ಭಾಷಣ ಮಾಡುವಾಗ, ಅವ್ರು ಎಲ್ಲೆಲ್ಲಿ ಏನೇನು ಸಹಾಯ ಮಾಡಿದಿರಿ, ನಿಮ್ ಸರ್ಕಾರ ಇದ್ರೆ ಅವ್ರು ಹೇಳದಂತ ಅಧಿಕಾರಿ ಜಿಲ್ಲಾಧಿಕಾರಿಗಳನ್ನ ಇಲ್ಲಿ ಹಾಕಿ ಹೆಂಗೆ ಆ ಪರವಾಗಿ ಅಂದ್ರೆ ನಮ್ಮನೊಬ್ರು ಚೆನ್ನಾಗಿರ್ಲಿ ಅಂತ ಮಾಡೋದಷ್ಟೇ. ದೇವೇಗೌಡರು ಕೊಟ್ಟಂತ ರಾಜಕೀಯದ ಭಿಕ್ಷೆಯಿಂದ ಇವತ್ತು ನಾಯಕನಾಗಿ ಎಷ್ಟು ಮಟ್ಟಿಗೆ ಕೀಳು ಮಟ್ಟದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೆಲವು ಅಂಶನ ನಾನು ಬಿಜೆಪಿ ನಾಯಕರಿಗೂ ಅದು ಮಂದಟ್ ಮಾಡ್ಬೇಕಾಗಿದೆ. ಏನ್ ಮಠಕ್ಕೆ ನಾವೆಲ್ಲ ಕುಮಾರಣ್ಣವ್ರ ಅಶೋಕ್ ಅಣ್ಣವ್ರ ನೇತೃತ್ವದಲ್ಲಿ ಹೋದ್ವಿ, ಅದು ನಮ್ಮ ಸಂಪ್ರದಾಯ. ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತ ಸಂದರ್ಭದಲ್ಲಿ ನೀನೇನ್ ಮದುವೆ ಹೋಗಿ ಕರ್ಕೊಂಡು ಹೋಗಿ ಪೆರೇಡ್ ಮಾಡ್ಬಿಟ್ಟಿದ್ದಪ್ಪ, ನಾವೆಲ್ಲ ಸಮಾಧಾನಕ್ಕೆ ಹೋಗಿ ಶಾಶ್ವತ ತಗೊಂಡು ಬಂದು ಮಹಾಭಾರತದ ಒಂದು ತುಣುಕು ಒಂದು ಸಂದರ್ಭ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯುದ್ಧ ಪ್ರಾರಂಭ ಆಗ್ಬೇಕು, ಏನು ಗೌರವ ನಿನ್ನಂಗೆ ಹೋಗಿ ಕೂತ್ಕೊಂಡ ಕೃಷ್ಣ ಪರಮಾತ್ಮನ ತಲೆ ತಾವು ಫಸ್ಟ್ ನಮ್ಮ ಅಣ್ಣ ಹೇಳ್ತಾನೆ ಫಸ್ಟ್ ಹೋಗಿ ಕೂತ್ಕೊಂಡ ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ನನಗೆ ಆಗ್ಬೇಕು ಅಂತೇಳಿ ಅರ್ಜುನ ಬಂದ ಪರಮಾತ್ಮನ ಪಾದ ತಾವು ಕೂತ್ಕೊಂಡ ಎದ್ದಾಗ ಮನುಷ್ಯ ಯಾಕೆ ಕಾಣ್ತಾರೆ, ಹಿಂಗೆ ಎದ್ರು ಪರಮಾತ್ಮ ಅರ್ಜುನ ಕಂಡ, ಅರ್ಜುನ ಯಾವಾಗ ಬಂದಪ್ಪ ತಥಾಸ್ತು ಅಂದ, ಹಂಗೆ ನಿಂಗೆ ಆಗಿರೋದು ಅಣ್ಣ ಬರ್ಲಿಲ್ವ. ರಾಜಕೀಯ ಮಾಡೋಣ, ಮಾಡೋದು ಬೇರೆ ವಿಚಾರ, ಮನುಷ್ಯನಿಗೆ ಮನುಷ್ಯತ್ವ ಇರ್ಬೇಕಲ್ಲ. ಮಠ ಹೊಡೆದ್ರಪ್ಪ ಆದಿ ಚುಂಚನಿಗೆ ಮಠ ಹೊಡೆಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು, ಬಾ ಬೈರೇಶ್ವರ ಸನ್ನಿಧಿ ನಾನು ಬರ್ತೀನಿ, ನಾನು ಬೇಡ ಪ್ರಾಣ ಮಾಡ್ಬಿಡಷ್ಟೇ, ನೀನು ಮಾಗಡಿ ಬಾಲಕೃಷ್ಣ ಇಬ್ರು ಅವತ್ತು ಇಡೀ ಕುಮಾರಣ್ಣ ಟೆಂಪ್ ಮಾಡಿ ಇಲ್ಲಿ ತೇಳಿಸಿ ದೇವೇಗೌಡರ ಹತ್ರ ಬಂದು ರಾತ್ರಿ ಏನ್ ಕಾಲಿಡ್ಕೊಂಡು ಸ್ವಾಮೀಜಿ ಹಿಂಗ್ ಮಾಡ್ಬಿಟ್ರು ಹಂಗ್ ಮಾಡ್ಬಿಟ್ರು ಅಂತೇಳಿ ಎಲ್ಲ ಮಾಡೋದೆಲ್ಲ ಮಾಡಿಸಿ ಇವತ್ತು ಈ ಮಾತು ಮಾತಾಡ್ತಿಲ್ಲ, ಇದನ್ನ ನ್ಯಾಯವನ್ನ ಗೌರವ ಇರಬೇಕು ಮನುಷ್ಯನಿಗೆ. ಅವತ್ ನಾನು ಹೇಳಿದೆ ಗೌಡ್ರಿಗೆ ಒಂದ್ ಮಾತು, ನೀವು ಮಠ ಬಿಡಿಯಂದ್ರೆ ಬಿಡಲ್ಲ, ಸ್ವಾಮೀಜಿಯವರು ದೇವೇಗೌಡರು ಬಿಡಿಯಂದ್ರೆ ಬಿಡಲ್ಲ, ನಿಮ್ಮಿಬ್ಬರನ್ನ ಒಂದ್ ಮಾಡೋದೇ ನನ್ನ ಕೆಲಸ ಅಂದ್ರೆ ನನ್ನ ಸಮುದಾಯವನ್ನ ಒಕ್ಕಲುತನ ಮಾಡ್ತಕ್ಕಂತ ಈ ರೈತ ಸಮುದಾಯಕ್ಕೆ ನಿಮ್ಮಿಬ್ರು ಖಂಡಿತ ಆಗಿ ನಿಮ್ಮಿಬ್ಬರನ್ನ ಸನ್ಮಾಡಿ ಸಮಾಜ ಸನ್ಮಾಡಿಸ್ತಕ್ಕಂತ ನನ್ನ ಕೆಲಸ ಅಂತ ಮಾಡಿದ್ದೇನೆ. ಅದು ಕೇಳಿ ಇವತ್ತು ನನ್ನ ಪೂಜ್ಯ ನಿರ್ಮಲ ಸ್ವಾಮೀಜಿಯವ್ರನ್ನ ಅದಕ್ಕೆ ಸಾಕ್ಷಿ ಅವರೇ. ಇವೆಲ್ಲ ಯಾವ್ದೋ ಕುಂಡಾಟಿಕೆ ಮಾತುಗಳನ್ನ ಹೇಳಿದ್ರೆ ಬರೀ ಕೆರಗೋಳ ಭಾಗದಲ್ಲೂ ಅಡ್ಡಾಕತ್ತಾರೆ, ಇಡೀ ಜಿಲ್ಲೆಯಲ್ಲಿ ಅಡ್ಡಾಕತ್ತಾರೆ ಚಲನಸ್ವಾಮಿ ನಿನ್ನ ಬರ್ಲಿಕ್ಕು ಎಲ್ಲ ಗೌರವ ಅಲ್ಲ. ಈ ದೇಶ ಆಳದಂತ ಒಬ್ಬ ಮಾಜಿ ಪ್ರಧಾನಮಂತ್ರಿ ಯಾರಪ್ಪ, ಒಂದು 25 ವರ್ಷ
ನಮ್ಮ ಮೋದಿ ಸರ್ ಮೋದಿಜಿ ಅವ್ರ ತರನೇ ರಾಜ್ಯದ ಮೇಲೆ ಮೂರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆಯ್ತಿದ್ರೆ ನಾವು ಬಂದ ಕಾರ್ಯಕ್ಕೆ ಕರ್ಕೊಂಡ ಪ್ರಧಾನಮಂತ್ರಿ ಮಾಡಿದ್ರಿ. 10 ತಿಂಗಳಿಗೆ ಮನೆ ಕಳಿಸಿದ್ರು ಕಾಂಗ್ರೆಸ್ ಅವರು, ಹೇಳಪ್ಪ ಯಾಕೆ ಕಳಿಸಿದ್ರು ಅಂತ. 18 ನೀವು ಅಪ್ರಾಣಿ ಮುಖ್ಯಮಂತ್ರಿ ಆಗಲ್ಲ ಕುಮಾರಸ್ವಾಮಿ ಅಂದ್ರು. ಜನ ರಾಜ್ಯದಲ್ಲಿ ಆದೇಶ ಮಾಡಿದ್ದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಿಜೆಪಿ ನೀವು ಇಬ್ರು ಜೊತೆ ಹೋಗ್ಬೇಕು ಅಂತಕ್ಕಂಥದ್ದನ್ನ ರಾಜ್ಯದ ಕರ್ಕೊಂಡ್ ಕೂರಿಸಿದ್ರಿ. ದೇವೇಗೌಡರು ಕಾರ್ ಇಟ್ಕೊಂಡು ಯಾರೋ ಕಾಶ್ಮೀರನ್ನ ಕಾಂಗ್ರೆಸ್ ಜೊತೆ ಹೋಗ್ಬೇಕು, ನಮ್ಗೇನು ಬೇಡ, ನೀವೆಲ್ಲ ತಕೊಳ್ಳಿ ಅಂದ್ರು. ಪ್ರಮಾಣ ವಚನ ತಕ್ಕಂತಿದ್ದೆ ತಡ ಅಸಕೊಂಡು ಗೊತ್ತು. ಅವ್ರು ಬೇಕಾದಂತ ಇಲಾಖೆಯ ಖಾತೆಗಳು ಅವ್ರಿಗೆ ಬೇಕು, ಅವ್ರು ಬೇಕಾದಂತ ಅಧಿಕಾರಿಗಳು ಅವ್ರಿಗೆ ಬೇಕು. ಕುಮಾರಣ್ಣನ ಮುಳ್ಳಿನ ಆಚಕೆ ಮಲಗಿಸಿದ್ರಲ್ರಿ, ಮುಳ್ಳಿನ ಆಚಕೆ. ಯಾವೊಬ್ಬ ಎಮ್ ಎಲ್ ಎ ಉತ್ತರ ಕರ್ನಾಟಕದವನಣ್ಣ, ಯಾವ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಏನ್ ಗೌರವ? ಫೋಟೋ ಕಾಲು ತಂದು ಹಿಂಗೆ ಎಸಿತಾರೆ, ಏ ಇದಕ್ಕೆ ಹಾಕ್ ಸೈನ, ಇದಕ್ಕೆ ಹಾಕ್ ಸೈನ ಅಂತಾನೆ. ಎದ್ದೆ ನಾನು ಕುಮಾರಣ್ಣ ಕಣ್ಣು ನೋಡಿದ್ರು ಬೇಡ ದಯಮಾಡಿ ಸುಮ್ಮನೆ ಕೂತ್ಕೋ ಅಂತೇಳಿ. ಇಂತಹ ಅಯೋಗ್ಯರು ತುಂಬಿರ್ತಕ್ಕಂಥ ನಿಮ್ಮ ಪಕ್ಷದಲ್ಲಿ ಏನ್ ಹೊಂದಾಣಿಕೆ ರಾಜಕಾರಣ ಮಾಡೋದ? ನಿಮ್ಮಿಂದ ಕಲಿಬೇಕಾ? ಆ ಬಿಜೆಪಿಯಿಂದ ಕಲಿಬೇಕು? ಬಂದು ಕಲ್ತ್ಕೊಳ್ಳಿ ನೋಡು, ಇದೆಲ್ಲ ಬೇಡ. ನಿನ್ನ ಬಂಡವಾಳ ನೀನೇನಾದ್ರು ಇನ್ನೊಂದು ಮಾತು ಕುಮಾರಣ್ಣವ್ರ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ನೀನ್ ಮಾತಾಡಿದ್ರೆ ನಿನ್ ಬಂಡವಾಳ ಈಚೆ ತೆಗಿಬೇಕಾಗತ್ತೆ 1-2-3 ಅಂತೇಳಿ ಗೌರವವಾಗಿ ಒಂದ್ ರೀತಿ ನಮ್ ಕಡೆ ಹೇಳ್ತಾರೆ ಹಳ್ಳಿ, ಏಯ್ ಯಾತದ ರಾಜಕಾರಣ ಮಾಡಕ್ ಬಂದಿದ್ಯಾ, ಮಾಡ್ಕೊಂಡು ಹೋಗು ಅಂತೇಳಿ. ನಮ್ ಹಿರಿಯರು ಊರಿಗೆ ಹೋದಾಗ ಹಂಗೆ ಪಾಪ ಸ್ಟಾರ್ ರಾಮಚಂದ್ರ ಅಂತೇಳಿ ಆ ಸ್ಟಾರ್ ತಗ್ಗಕ್ಕೆ ಪಾಪ ನಿಲ್ಸ್ಕೊಂಡಿದ್ಯಾ, ಹೆಂಗ್ ಬೇಕು ಜೋತ್ ತುಂಬಿಸ್ಕೋದ್ರ ಬಗ್ಗೆ ನಾವೇನ್ ಮಾತಾಡಲ್ಲ. ಈ ಜಿಲ್ಲೆ ಜನ ತೋಪ್ ತುಂಬಿಸಕ್ ಆಗಲ್ಲ ನಿಮ್ ಕೈಲಿ. ಸದೃಢವಾದಂತ ಈ ರಾಷ್ಟ್ರ ಸದೃಢವಾಗಿರ್ಬೇಕು ಅಂತ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಈ ರಾಷ್ಟ್ರದ ಜನ ಅದರಲ್ಲೂ ಮಂಡ್ಯ ಜಿಲ್ಲಾ ಜನ ಸಪ್ತ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ನಿರ್ಮಿತಿಗೆ ಬಿದ್ದಿರ್ತಕ್ಕಂತ ನನ್ನ ಕಾವೇರಿ ಇಶ್ಯೂ ನರೇಂದ್ರ ಮೋದಿಜಿಯವರ ಜೊತೆ ಕೈಜೋಡಿಸಿ ಕುಮಾರಣ್ಣ ಅವರು ದೇವೇಗೌಡರು ಸಹಕಾರ ತಕ್ಕೊಂಡು ಇದಕ್ಕೆ ಸಮಾಪ್ತಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಜಿಲ್ಲೆ ಸಮಾಜದವರು ತೀರ್ಮಾನ ಮಾಡ್ತಾ ಇದ್ದಾರೆ. ಇದು ಬೆಳಿಗ್ಗೆ 6 ನಾನು ಕೆಲವು ಹಳ್ಳಿಗಳಿಗೆ ಹೋಗಿ ಬಂದೆ. ನಾಚಿಕೆ ಆಗಲ್ಬೇಡ್ರಿ. ಅಶೋಕ ಜಿಲ್ಲಾ ಮಂತ್ರಿ ಆದಾಗ್ಲೂ 72 ನೀರು ಮುಡಿಸಿದ್ಯಲ್ಲಪ್ಪ, 93 ಅಡಿಗೆ 94 ನೀರಿದ್ರು. ಅವ್ನು ಯಾರ ಸ್ಟಾಲಿನ್ ಹೊಲಿಸ್ಕೊಳಕ್ಕೆ ನಮ್ಮ ಮೇಲ್ಕೋಟೆ ಮಣ್ಣಲ್ಲಿ ಹುಟ್ಟಂತ ಜಯಲಲಿತಾ ಮೇಡಮ್ನ ಹೊಲಿಸ್ಕೊಳಕ್ಕಾಗಲಿ, ನೀನು ಸ್ಟಾಲಿನ್ ಹೊಲಿಸ್ಕೊಳಕ್ಕಾಗದ? ಅವಳ ಮಾತೇತ್ರ ಕಾವೇರಿ ಇಶ್ಯೂ ಬಂದ್ರೆ ತಮಿಳ್ನಾಡು ಅನ್ನೋಳಕ್ಕ. ಇದು ಸ್ಟಾಲಿನ್ ಕೈ ಮಾಡಕ್ಕಾಗ್ತೇನಪ್ಪ, ನನ್ನ ಇಡೀ ಮಂಡ್ಯ ಜಿಲ್ಲೆಯನ್ನ ಇವತ್ತು ಗೆದ್ದು ಹಿಡಿತಾ ಇದೆ. ನನ್ನ ಗದ್ದೆ ಕಣ್ಣು ಒತ್ಕೋಬೇಕಿತ್ತು, ಹೋದ್ರೆ ನನ್ನ ಗದ್ದೆ ಬೇಗ ಕಣ್ಣು ಒತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳುವಂತ ಸ್ಥಿತಿ ಇತ್ತು. ಇವತ್ತು ಬೆಳಿಗ್ಗೆ ಹೋದ್ರೆ ನೋಡಿದ್ರೆ ಎದೆ ಹಿಡ್ಕೋಬೇಕು. ಆ ಸ್ಥಿತಿ ಮಾಡಿದ್ಯಾವ ಜಿಲ್ಲಾ ಮಂತ್ರಿಯಾಗಿ, ಇರೋ ನೀರನ್ನೆಲ್ಲ ಬಿಡಿಸಿ ನನ್ನ ಕಾಲದಲ್ಲಿ ಈ ಭಾಗಕ್ಕೆ ಸಮರ್ಪಕವಾಗಿ ಮಂಡ್ಯ ಮಳವಳ್ಳಿ ಮದ್ದೂರು ಈ ಭಾಗಕ್ಕೆ ಸಮರ್ಪಕವಾಗಿ ನಮ್ಮ ವಿಲಿಕೆರೆ ಪುಗ ಜಾಸ್ತಿ ನೀರು ಕಳಿಸ್ಬೇಕು ಅಂತೇಳಿ ಕೈಲಿ ಹಿಡ್ಕೊಂಡು ಹೋಗಿ 330 ಕೋಟಿ ನಾನು ಸ್ಯಾಂಕ್ಷನ್ ಮಾಡಿಸಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡ್ ಬಂದು ತಂದಂತ ನೀ ಮಾಡಿಸದ್ದಲ್ಲ. ಆದ್ರೆ ಕುಮಾರಣ್ಣ ಒಂದು ಮಾತಾಡಿದ್ರು ಬ್ರದರ್, ಕಳೆದ 13-18 ಗಂಟೆನು ಇದೇ ತರ ಗದ್ದನೆಟ್ಟಿ ಹಾಕ್ಸ್ತಿಲ್ಲ ಈ ಸಿದ್ದರಾಮಯ್ಯ. ಇವತ್ತು ನನ್ನ ಮಂಡ್ಯ ಜಿಲ್ಲೆ ಜನ ಯಾವತ್ತು ಕಬ್ಬು ಚೆನ್ನಾಗಿರ್ಬೇಕು, ಭತ್ತ ಚೆನ್ನಾಗಿರ್ಬೇಕು, ಆನಂದ ಅಪ್ಪ ಕೆಲಸ ಮಾಡ್ಬೇಕು ಅಂತ ಅಪ್ರೂವ್ ಮಾಡಿಕೊಟ್ರು. ಕಳೆದ 6 ಬಿದ್ದಿದ್ದಂಥದ್ದನ್ನ ಅವ್ರಿಗೆ ಏಯ್ 300 ಕೋಟಿ ಅಪ್ರೂವ್ ಮಾಡಿಕೊಡ್ತೀವಿ, ಆ 300 ಕೋಟಿನೂ ಎಲೆಕ್ಷನ್ ಖರ್ಚು ಮಾಡು ಅಂತಂದು ಪಾಪ ಅವ್ನ ಹೆಂಗ ಬಡವ್ರ ಮಗ ಬೆಳ್ಕೊಂಡಿದ್ದ, ಅವನ ತಿಥಿ ಮಾಡೋಕ್ಕೆ ತಂದು ನಿಲ್ಸ್ಕೊಂಡು ಕೂತಿದೀಯಲ್ಲ, ನಿನ್ನಿಂದ ಕಲಿಬೇಕಾ ರಾಜಕಾರಣ ನಾವು? ಆ ಅವ್ನು ಸ್ಟಾರ ತೆಗಿಕೊಂಡು ಬಿಡಲ್ಲ ಅಂತ ಗೊತ್ತಾಗಿದೆ. ಬರೀ ಏನಕ್ಕ ಸ್ಟಾರ ತೆಗಿತಾನೆ, ಸ್ಟಾರ ಚಲೋಣ ಅವ್ರು ತೆಗಿಸಿ ಬರೀ ಚಂದ್ರಣ್ಣನ ಮಾಡ್ಬೇಕು. ತಿರ್ಗಾ ಇನ್ನಲ್ಲಿ ನಾಗಮಲದಲ್ಲಿ ನಮ್ಮ ಮೇಲೆ ಬಂದು ಅರ್ಜಿ ಹಾಕೊಂಡು ಚಂದ್ರಣ್ಣ ಅನ್ನೋ ಮಟ್ಟಕ್ಕೆ ಮಾಡಿ ಕಳಿಸ್ತಾನೆ, ಅದು ಬೇರೆ ವಿಚಾರ. ಹೌದು ಅವ್ರಿಗೆ ಎಲ್ಲ ಇನ್ಯಾರು ಮಾತಾಡಂಗಿಲ್ಲ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದು 2006-07 ಅಶೋಕ್ ಅಣ್ಣ ಇಲ್ಲಿ ಕೂತವ್ರೆ, ಅವರ ಸಮ್ಮುಖದಲ್ಲೇ ಕುಮಾರಣ್ಣ ಯಡಿಯೂರಪ್ಪ ಅವರು ಒಂದಾಗಿ ಹೋಗ್ಬೇಕು, ಈ ರಾಜ್ಯವನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಈ ದೇಶ ತಿರುಗಿ ನೋಡೋ ರೀತಿಯಲ್ಲಿ ಬಿಜೆಪಿ JDS ಸಮ್ಮಿಶ್ರ ಸರ್ಕಾರ ನಡೀತು. ಅದಕ್ಕೆ ಯಾರ್ಯಾರು ಸಂಬಂಧ ಹಾಳು ಮಾಡ್ಬೇಕು ಇವ್ರು ಇದ್ರೆ ಜೀವನ ಪರ್ಯಂತ ನಾವು ಕೇರ ಫುಟ್ಬಾತಲ್ಲಿ ಇರ್ತದೆ ಅಂತೇಳಿ ನಮ್ಮನ್ನು ಹೊಡೆದ್ರು. ಹೋಗ್ತು
ತಿರ್ಗಾ ಒಂದು ಇಂಥ ಒಂದು ಸಂದರ್ಭ ಒದಗ್ ಬಂದಿದೆ. ಈ ಸದೃಢವಾದಂತಹ ಭಾರತವನ್ನ ಮುನ್ನಡೆಸಕ್ಕೆ ಪ್ರಧಾನಮಂತ್ರಿಗಳು ಬೇಕು. ಇವತ್ತು ಮಂಡ್ಯದಲ್ಲಿ ಒಂದು ಸಮಗ್ರವಾದ ಅಭಿವೃದ್ಧಿಗೆ ಇವತ್ತು ನಮ್ಮ NDA ಅಭ್ಯರ್ಥಿಗಳಾದಂತಹ ಕುಮಾರಣ್ಣ ಅವರು ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲುವಂತ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ನಾನು ಬೆಳಿಗ್ಗೆಯಿಂದ ನನ್ನ ಹಳ್ಳಿಗಳಿಗೆ ಹೋದಂತ ಸಂದರ್ಭದಲ್ಲಿ ಹೇಳ್ತಿದ್ರು, ಅಣ್ಣ ನಮ್ಮ ಪಂಚಾಯತಿಗಿಂತ ಬೇರೆ ಪಂಚಾಯತ್ಗಿಂತ ನಮ್ಮ ಪಂಚಾಯತಿ ಲೀಡ್ ಮುಂದಿರಬೇಕು ಅನ್ನೋಷ್ಟು ಮಟ್ಟಿಗೆ. ಆದ್ರಿಂದ ನನ್ನ JDS ಮುಖಂಡರಲ್ಲೂ ವಿನಂತಿ ಮಾಡ್ತೇನೆ, BJP ಮುಖಂಡರಿಗೆ ಕಾರ್ಯಕರ್ತರಿಗೆ ದೇಶಭಕ್ತಿ ಬಗ್ಗೆ ಚುನಾವಣೆ ಬಗ್ಗೆ ಹೇಳ್ಕೊಡ್ತಕ್ಕಂಥ ಅಗತ್ಯ ಇಲ್ಲ. ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳೋ ಅಂತ, ಅವ್ರನ್ನ ಸರಿಯಾಗಿ ಗೌರವತವಾಗಿ ನಡೆಸ್ಕೊಂಡು ನಮ್ಮ ಅಭ್ಯರ್ಥಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಿಕ್ಕೆ ನಾವು ನೀವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ. ಇವತ್ತು ನಮ್ಮ BJP ಅಧ್ಯಕ್ಷರು ಇಂದಿರೇಶ್ ಅಣ್ಣಲ್ಲಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ ನೀನೇ ಪಾಂಡವಪುರದ ಚುನಾವಣೆ ಜವಾಬ್ದಾರಿ ತಗೋಬೇಕು ಅಂತ ಹಲವಾರು ಬಾರಿ ಹೇಳಿದ್ದೀನಿ. ಇಡೀ ಜಿಲ್ಲೆಯಲ್ಲಿ ಓಡಾಡ್ಬೇಕಣ್ಣ, ನೀನು ಮಾಡ್ತಾಯಿದ್ದೀನಿ ಬಂದು ಜಾಯ್ನ್ ಆಯ್ತೀನಿ ಅಂತ ಹೇಳಿದ್ದಾನೆ. ಪ್ರತಿ ಕ್ಷೇತ್ರದಲ್ಲೂ ಸಚ್ಚಿದಾನಂದ ಅಣ್ಣ ಇಲ್ಲಿದ್ದಾರೆ, ಈ ಬಹುತೇಕ ಅವ್ರು ಮನಸ್ಸು ಮಾಡಿದ್ರೆ ಶ್ರೀರಂಗಪಟ್ಟಣ ಕಾಂಗ್ರೆಸ್ ಓಟ್ ಎಲ್ಲೋ ನಿಂತ್ಕೊತಿದ್ರೆ ತೋರಿಸ್ತಾರೆ. ಅಷ್ಟು ಮಟ್ಟಿಗೆ ಪ್ರತಿ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ನಮ್ಮ ರಾಮಚಂದ್ರಿಗೆ ಹೇಳ್ತಾ ಇದ್ದೆ, ಅಶೋಕ್ ಅವರು ವಿಜಯಣ್ಣ ಅವರೆಲ್ಲರೂ ಇಲ್ಲಿ ನಮ್ಮ ಪಕ್ಷದ ಹಿರಿಯರಾದಂಥ ಸಿದ್ದರಾಮಯ್ಯರು ಸಿದ್ದರಾಮಣ್ಣ ಅವರು ಎಲ್ಲರ ಮಾರ್ಗದರ್ಶನದಲ್ಲಿ ಅತ್ಯುತ್ತಮ ಕೆಲಸ ಮಾಡಬೇಕು ಅಂತ ಹೇಳಿದ್ದೀವಿ. ವಿಶೇಷವಾಗಿ ನಮ್ಮ ನಾರಾಯಣ ಗೌಡರು ತೆರೆದು ಪುಸ್ತಕ ಅದು ನಾನು ನನ್ನನ್ನ ಹಲವಾರು ಬಾರಿ ನಮ್ಮ ಪಕ್ಷದಲ್ಲಿ ಇಲ್ಲ ನೀನೇ ಅಭ್ಯರ್ಥಿ ಆಗ್ಬೇಕು ಅಭ್ಯರ್ಥಿ ಆಗ್ಬೇಕು ಹೇಳುವಂಥ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ರೆ ಗೌಡ್ರೆ ಏನು ಮಾಡಲಿ ನಾವು ಕುಮಾರಣ್ಣ ತರಬೇಕು ಅಂತಿದ್ದೀವಿ. ಸಾಕು ಕುಮಾರಣ್ಣ ತನ್ನಿ ಆಗಲಿಲ್ಲ, ನೀವಾದ್ರೂ ನಾನು BJP ಎಲ್ಲ ನಮ್ಮ ಮುಖಂಡರನ್ನು ಒಗ್ಗೂಡಿ ಕೆಲಸ ಮಾಡುವಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿದರು. ಅದು ಹೇಳೋದೊಂದು ಮಾತಿಗೆ ಇಮ್ಮಿಡಿಯೇಟ್ ಆಗಿ ಕುಮಾರಣ್ಣವ್ರ ಕರ್ಕೊಂಡು ಹೋದ್ವಿ. ಅವ್ರು ತೋರಿದಂಥ ಪ್ರೀತಿ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಚುನಾವಣಾ ಪ್ರಚಾರ ನಮ್ಮ ಶಾಸಕರಂತೂ ಮಂಜಣ್ಣ ಅವರ ಲೀಡರ್ಶಿಪ್ಪಲ್ಲಿ ಅತ್ಯುತ್ತಮವಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ನಮಗೆ ಮಳವಳ್ಳಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಾಗಮಂಗಲದಲ್ಲಿ ಯಾವ ಸಮಸ್ಯೆ ಇಲ್ಲ, ಎಲ್ಲ ಒಂದು ರೀತಿ ಮೊದಲು ಏನು ಒಪ್ಪಿಗೆ ಇಲ್ಲದೆ ಸಂಸಾರ ಮಾಡೋದಕ್ಕೆ ಏನಂತಾರೆ ಪ್ರತಾಪಣ್ಣ ಲಿವಿಂಗ್ ಹಂಗಿದ್ದು ಈ ಬಹುತೇಕ ನನ್ನ ಪೂಜ್ಯ ನಾಯಕರಂತ ದೇವೇಗೌಡರು ನರೇಂದ್ರ ಮೋದಿ ಅವ್ರನ್ನ ತುಂಬುದಿಂದ ಅಪ್ಕೊಂಡಿದ್ದಾರೆ. ಮೂರು ತನೋಡಿ ಮುಂದಕ್ಕೆ ನಾವು ತಾಳಿ ಕಟ್ಕೊಳ್ಳೋಣ, ಇಲ್ಲ ನೀವು ನಮಗ್ ಕಟ್ತಿರೋ ನಾವು ನಿಮಗೆ ಕೊಡ್ತಿರೋ ಗೊತ್ತಿಲ್ಲ, ಅನ್ನತ ಭಾಸ್ವರದ ಮಕ್ತಿರು. ಆ ಕಾರಣದಿಂದ ಇನ್ನು ಯಾವತ್ತಿದ್ರು ಈ ದುಷ್ಟ ಕಾಂಗ್ರೆಸ್ ಅನ್ನ ಕಿತ್ತೊಗಿತಕ್ಕಂಥ ಕೆಲಸ ನಮ್ಮಿಬ್ಬರು ಜವಾಬ್ದಾರಿಯಾಗಿದೆ. ಅದು ಮಂಡ್ಯ ಜಿಲ್ಲೆ, ಮಂಡ್ಯ ಅಂದ್ರೆ ಇಂಡಿಯಾ ಅಂತಕ್ಕಂಥ ಪ್ರಖ್ಯಾತಿ ಇರ್ತಕ್ಕಂಥ ಈ ನನ್ನ ಮಣ್ಣಿಂದನೇ ಅದು ಪ್ರಾರಂಭ ಆಗ್ಬೇಕು. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಧೂಳಿಪಟ ಮಾಡುವಂತ ಕೆಲಸ ಆಗ್ಬೇಕು. ಅದಕ್ಕೆ ಕುಮಾರಣ್ಣ ಅವರು NDA ಅಭ್ಯರ್ಥಿಗಳಾಗಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ಲಕ್ಕೆ ಅವಕಾಶ ಮಾಡಬೇಕು. 14ನೇ ತಾರೀಕು 3 ಗಂಟೆಗೆ ಸರಿಯಾಗಿ ಬೆಳಗ್ಗೆ ನನಗೆ ಗೌಡರು ಫೋನ್ ಮಾಡಿದ್ರು, ನಾನು 3 ಗಂಟೆ ಕರೆಕ್ಟಾಗಿ ಮೈಸೂರಲ್ಲಿ ಇರಬೇಕು, ನೀನು ಮತ್ತೆ ಪಾಂಡವಪುರದಲ್ಲಿ ಒಂದು ಸಭೆ ಅರೇಂಜ್ ಮಾಡು, ಅದೇ ಸಭೆ ಮುಗಿಸ್ಕೊಂಡು ಅದೇ ಜನ ಕರ್ಕೊಂಡು ಅಲ್ಲಿ ಹೋಗೋಣ ಅಂತಕ್ಕಂಥ ಮಾತನ್ನ ಬೆಳಗ್ಗೆ ದೊಡ್ಡವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು. ಕುಮಾರಣ್ಣವ್ರು ನಿನ್ನೆಯಿಂದ 3 ಸಲ ಮಾಡಿದ್ದಾರೆ. ಅಶೋಕ್ ಕಣ್ಣವರು ಈ ಸಭೆ ಕರೆದ ಉದ್ದೇಶನೇ ಇದು. ಇವತ್ತು ಪ್ರಪಂಚವೇ ತಿರುಗಿ ನೋಡುವಷ್ಟು ಮಟ್ಟಿಗೆ ಭಾರತವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಪ್ರಧಾನಮಂತ್ರಿಗಳು ಇವತ್ತು ಆಗಮಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಜಿಲ್ಲೆಯಿಂದ ಇವತ್ತು ನಾವು ನಮ್ಮ BJP ನಾಯಕರುಗಳು ಸೇರಿ ನಿಮ್ಮನ್ನೆಲ್ಲ 25,000 ಹೆಚ್ಚು ನಮ್ಮ ಮುಖಂಡರ ಕಾರ್ಯಕರ್ತರನ್ನ ಆ ಸಭೆಗೆ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನ ನಾವೆಲ್ಲರೂ 14ನೇ ತಾರೀಕು 2 ಗಂಟೆಗೆ ಸರಿಯಾಗಿ ಮಹಾರಾಜ ಗ್ರೌಂಡಲ್ಲಿ ಇರೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತಾ, ಇದು ನಿಮ್ಮ ಚುನಾವಣೆ, ನೀವೇ ಕುಮಾರಣ್ಣ, ನೀವೇ ಅಶೋಕ್ ಅಣ್ಣ, ನೀವೇ ಯಡಿಯೂರಪ್ಪರು, ವಿಜಯೇಂದ್ರಣ್ಣ, ದೇವೇಗೌಡರು, ನರೇಂದ್ರ ಮೋದಿಜಿಯವರು ಅಂತಕ್ಕಂಥದ್ದನ್ನ ಮಾಡಿ ತೋರಿಸ್ಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.